ಮಾಡಾಳು ವಿರೂಪಾಕ್ಷಪ್ಪಗೆ ಮತ್ತೆ ಲೋಕಾಯುಕ್ತ ನೋಟಿಸ್. ಇಂದು ಕೂಡ ವಿಚಾರಣೆಗೆ ಹಾಜರಾಗುವಂತೆ ಲೋಕಾಯುಕ್ತ ಅಧಿಕಾರಿಗಳು ನೋಟಿಸ್ ನೀಡಿದ್ದಾರೆ. ನಿನ್ನೆ ವಿಚಾರಣೆ ವೇಳೆ ಸರಿಯಾಗಿ ಉತ್ತರಿಸಿಲ್ಲ ಮಾಡಾಳು ವಿರೂಪಾಕ್ಷಪ್ಪ. ಸಮರ್ಪಕವಾದ ಉತ್ತರ ನೀಡದ ಹಿನ್ನೆಲೆಯಲ್ಲಿ ಮತ್ತೆ ನೋಟಿಸ್ ನೀಡಲಾಗಿದೆ. ನಿನ್ನೆ ಮಧ್ಯಾಹ್ನ 3:30ಕ್ಕೆ ವಿಚಾರಣೆಗೆ ಹಾಜರಾಗಿದ್ರು ಮಾಡಾಳು ವಿರೂಪಾಕ್ಷಪ್ಪ. ಸತತ 5 ಗಂಟೆಗಳ ಕಾಲ ವಿಚಾರಣೆಯನ್ನ ಮಾಡಾಳು ಎದುರಿಸಿದ್ದಾರೆ. ಆದರೆ ಆ 5 ಗಂಟೆಯು ಅಧಿಕಾರಿಗಳ ಪ್ರಶ್ನೆಗೆ ಸಮರ್ಪಕವಾಗಿ ಮಾಡಾಳು ವಿರೂಪಾಕ್ಷಪ್ಪ ಉತ್ತರಿಸಿಲ್ಲ ಅನ್ನುವಂತಹ ಮಾಹಿತಿ. ಯಾಕಂದ್ರೆ ಮಾಡಾಳು ವಿರೂಪಾಕ್ಷಪ್ಪ ಅವರಿಗೆ ಸೇರಿದಂತಹ ಸುಮಾರು ಆಸ್ತಿ ಇದೆ, ಸುಮಾರು ಪ್ರಾಪರ್ಟಿಯನ್ನ ಇವರು ಹೊಂದಿದ್ದಾರೆ. ಅದಷ್ಟೇ ಅಲ್ಲದೆ ಇವರ ಪುತ್ರ BWSSB ಅಲ್ಲಿ ಇರೋದು. ಆದರೆ ಇವರ ನಿಗಮದಲ್ಲಿ, ಇವರಿದ್ದಂತಹ ನಿಗಮದಲ್ಲಿ KSDL ನಲ್ಲಿ ಇವರ ಹಸ್ತಕ್ಷೇಪ ಆಗ್ತಾ ಇತ್ತು, ಇವರಿಗೆ ಗೊತ್ತಿಲ್ಲದಂಗೆ ಆಗ್ತಾ ಇತ್ತ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂದೇಶ್. ಇವತ್ತು ಕೂಡ ಮಾಡಾಳು ವಿರೂಪಾಕ್ಷಪ್ಪ ಅವರಿಗೆ ವಿಚಾರಣೆಗೆ ಬರುವಂತೆ ನೋಟಿಸ್ ನೀಡಲಾಗಿದೆ. ಈ ಬಗ್ಗೆ ಏನೆಲ್ಲ ಫ್ರೀಡಮ್ ಆಪಲ್ ಕಲ್ತು ಗಿಡಗಳ ನರ್ಸರಿ ಮಾಡಿದ್ದೀರಾ? ಹಾಗಾದ್ರೆ ನಿಮ್ಮ ಗಿಡಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಮಾಹಿತಿ ಲಭ್ಯವಾಗ್ತಾ ಇದೆ. ಸಭಾ ನಿನ್ನೆ ಈಗಾಗಲೇ ಮಾಡಾಳು ವಿರೂಪಾಕ್ಷಪ್ಪನವರನ್ನ ಸತತ 5 ಗಂಟೆಗಳ ಕಾಲ ತನಿಖಾಧಿಕಾರಿ ಅಂಟೋನಿ ಜಾನ್ ಅವರು ವಿಚಾರಣೆಯನ್ನ ಮಾಡಿದ್ರು. ವಿಚಾರಣೆಯ ಬಳಿಕ ಮತ್ತೆ ಅವರಿಗೆ ನೋಟಿಸ್ ಅನ್ನ ಸರ್ವ್ ಮಾಡುವಂತ ಕೆಲಸವನ್ನ ಮಾಡಿದ್ರು. ಯಾಕಂದ್ರೆ ನಿನ್ನೆ ಕಂಪ್ಲೀಟ್ ಆಗಿ ಪ್ರಾಥಮಿಕ ಹಂತದ ತನಿಖೆ ನಡೆದಿತ್ತು. ಮೊದಲಿಗೆ ಈ ಕೋರ್ಟ್ ಆದೇಶದ ಮೇಲೆ 48 ಗಂಟೆಯ ಒಳಗೆ ತನಿಖಾಧಿಕಾರಿ ಮುಂದೆ ಹಾಜರಾಗಿ ಅಂತೇಳಿ ಆದೇಶ ಇತ್ತು. ಆ ಆದೇಶದ ಮೇಲೆ ಆದೇಶವನ್ನ ಕೊಟ್ಟಂತ ಹಿನ್ನೆಲೆಯಲ್ಲಿ ನಿನ್ನೆ ಮಾಡಾಳು ವಿರೂಪಾಕ್ಷಪ್ಪ ತನಿಖಾಧಿಕಾರಿಯ ಮುಂದೆ ಹಾಜರಾಗಿದ್ದು. ಆ ಸಂದರ್ಭದಲ್ಲಿ ಪ್ರಾಥಮಿಕ ಹಂತದ ತನಿಖೆಯನ್ನಷ್ಟೇ ನಿನ್ನೆ ತನಿಖಾಧಿಕಾರಿಗಳು ಕೂಡ ಮಾಡಿದ್ರು. ಜೊತೆಗೆ ನಾಳೆ ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ನೀವು ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಈಗಾಗಲೇ ಮಾಡಾಳು ವಿರೂಪಾಕ್ಷಪ್ಪನವರಿಗೂ ಕೂಡ ತನಿಖಾಧಿಕಾರಿಗಳು ನೋಟಿಸ್ ಅನ್ನ ಸರ್ವ್ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಅಂದ್ರೆ ಇವತ್ತು ಬಂದಂತ ಸಂದರ್ಭದಲ್ಲಿ ಇವತ್ತು ಕಂಪ್ಲೀಟ್ ಆಗಿ ಪ್ರಶ್ನೆಗಳನ್ನ ಕೇಳುವಂತ ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಅಂದ್ರೆ KSDL ಟೆಂಡರ್ ಅಪ್ರೂವಲ್ ಕುರಿತಂತೆ ಆಗಿರ್ಬೋದು, ಅಥವಾ ದೂರುದಾರ ಶ್ರೇಯಸ್ ಕುರಿತಂತೆ ಆಗಿರ್ಬೋದು, ಜೊತೆಗೆ ಶ್ರೇಯಸ್ ಅನ್ನ ಈ ಹಿಂದೆ ಯಾವಾಗ ಮೀಟ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಆಗಿರ್ಬೋದು, ಜೊತೆಗೆ ಈ ಆಡಿಯೋ ರೆಕಾರ್ಡಿಂಗ್ ನಲ್ಲೂ ಕೂಡ 30% ಕಮಿಷನ್ ಬಗ್ಗೆ ಚರ್ಚೆ ಆಗಿದೆ, ಜೊತೆಗೆ ಹಣವನ್ನ ಮಾಡಾಳು ವಿರೂಪಾಕ್ಷಪ್ಪನವರು ಕೇಳ್ತಾ ಇದ್ದಾರೆ. ಸಂದೇಶ್, ಧನ್ಯವಾದ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್.